ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸರ್ವಜ್ಞಾನ ಚಾನೆಲ್ ಫಾರ್ ಯು. ಇವತ್ತು ನಾನು ನಿಮಗೆ ವಾಟ್ಸಪ್ನಲ್ಲಿ ಮಲ್ಟಿಪಲ್ ಇಮೇಜನ್ನು ಹೇಗೆ ಡೌನ್ಲೋಡ್ ಮಾಡಬೇಕು ಅಂತ ಹೇಳಿ ನಾನು ನಿಮಗೆ ಇವತ್ತು ಸಿಂಪಲ್ ವೇದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ನೀವು ಯಾರೋ ನಿಮಗೆ ಫೋಟೋಸ್ ಕಳಿಸಿರ್ತಾರೆ, ಒಂದು ಎರಡು ನಿಮಗೆ ಬೇಕಾದರೆ ಮಾತ್ರ ನೀವು ಇಲ್ಲಿ ವಾಟ್ಸಪ್ನಲ್ಲಿ ಕನ್ವರ್ಸೇಷನ್ನಲ್ಲಿ ಹೋಗಿಬಿಟ್ಟು ನೀವು ಒಂದೊಂದಾಗಿ ಡೌನ್ಲೋಡ್ ಮಾಡ್ಕೋಬೋದು. ಬಟ್ ಇವತ್ತು ಹೇಳ್ತಿರೋ ಮ್ಯಾಟರ್ ಪ್ರಕಾರ ಮಲ್ಟಿಪಲ್ ಇಮೇಜನ್ನು ಡೌನ್ಲೋಡ್ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತೀನಿ. ಇವಾಗ ನೋಡಿ, ಇಲ್ಲಿ +16 ಅಂತೇಳಿ ತೋರಿಸ್ತಾ ಇದೆ ಇಲ್ಲಿ ಫೋಟೋಸು. ಈ 16+ ಫೋಟೋನ ನಾನು ಇವಾಗ ಮಲ್ಟಿಪಲ್ ಇಮೇಜಸನ್ನು ಡೌನ್ಲೋಡ್ ಮಾಡಬೇಕು. ಸೊ ಏನು ಮಾಡಬೇಕು ಅಂತಂದರೆ, ಇಲ್ಲಿ ನಿಮ್ಮ DP ಅಥವಾ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ ಓಪನ್ ಆಗುತ್ತೆ. ಸೊ ಇಲ್ಲಿ ತಳಗಡೆ ತೋರಿಸ್ತಾ ಇದೆ ನೋಡಿ, 61 ಮೀಡಿಯಾ ಲಿಂಕ್ಸ್ ಆ್ಯಂಡ್ ಡಾಕ್ಸ್ ಅಂತೇಳಿ. ಇದನ್ನ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಟಿಕ್ ಮಾರ್ಕ್ಸ್ ಕಾಣಿಸ್ತಾ ಇದೆ ನೋಡಿ. ಅಲ್ಲಿ ನಿಮಗೆ ಎಷ್ಟು ಇಮೇಜ್ ಬೇಕೋ ಅಷ್ಟನ್ನು ನೀವು ಟಿಕ್ ಮಾರ್ಕ್ ಮಾಡ್ಕೊಂಬಿಟ್ಟು ನಂತರ ನೀವು ಡೌನ್ಲೋಡ್ ಮಾಡಬೇಕಾಗತ್ತೆ. ಇದು ಡೌನ್ಲೋಡ್ ಮಾಡಿರೋ ಫೋಟೋಸ್ ಅಂದರೆ, ಇದು ನಿಮಗೆ ಡೈರೆಕ್ಟಾಗಿ ಒಂದೊಂದಾಗಿ ಫೋಟೋ ಡೌನ್ಲೋಡ್ ಆಗೋದಿಲ್ಲ. ಸೊ ಇದು ಒಂದು ಝಿಫ್ ಫೈಲಲ್ಲಿ ಡೌನ್ಲೋಡ್ ಆಗುತ್ತೆ. 18+ ಸೆಲೆಕ್ಟೆಡ್ ಅಂತ ಇದೆ ನೋಡಿ ಇಲ್ಲಿ. ನಂತರ ನೀವು ಇಲ್ಲಿ ಡಿಲೀಟು, ಫಾರ್ವರ್ಡು ಎಲ್ಲ ಕೂಡ ಮಾಡ್ಬೋದು. ಇವಾಗ ನಾನು ಡೌನ್ಲೋಡ್ ಮಾಡಿದ್ದೇನೆ. ಈ ಡೌನ್ಲೋಡ್ ಮಾಡಿರೋ ಇಮೇಜು ಒಂದು ಝಿಫ್ ಫೈಲಲ್ಲಿ ಡೌನ್ಲೋಡ್ ಆಗಿರುತ್ತೆ. ಸೊ ಇದನ್ನು ನೀವು ಓಪನ್ ಮಾಡಿಬಿಟ್ಟು ಅನ್ಝಿಪ್ ಮಾಡಬೇಕಾಗತ್ತೆ ನಿಮ್ಮ ಝಿಫ್ ಫೈಲನ್ನು. ಅದನ್ನು ಅನ್ಝಿಪ್ ಮಾಡೋದು ಹೇಗಂತ ಹೇಳಿ ತೋರಿಸ್ತೇನೆ ನೋಡಿ. ಇಲ್ಲಿ ನೋಡಿ ವೀಕ್ಷಕರೇ, ಇವಾಗ ಝಿಫ್ ಫೈಲ್ ಡೌನ್ಲೋಡ್ ಆಗಿದೆ. ಇದು ನೀವು ಎಕ್ಸ್ಟ್ರಾಕ್ಟ್ ಮಾಡಬೇಕಾಗತ್ತೆ, ಅಥವಾ ಎಕ್ಸ್ಟ್ರಾಕ್ಟ್ ಹಿಯರು, ಎಕ್ಸ್ಟ್ರಾಕ್ಟ್ ಫೈಲ್ಸು, ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾಕ್ಟ್ ಮಾಡಿದ ನಂತರ ನಿಮ್ಮ ಇಮೇಜ್ ಡೈರೆಕ್ಟಾಗಿ ಓಪನ್ ಆಗುತ್ತೆ. ಇದು ನೋಡಿ, ಇಲ್ಲಿ ನಿಮ್ಮ ಓಪನ್ ಆಗಿರೋ ಇಮೇಜಸ್ಗಳಿವು. ವೀಕ್ಷಕರೇ, ವಿಡಿಯೋ ಹೇಗಿತ್ತು ಅಂತೇಳಿ ನಿಮ್ಮ ಕಮೆಂಟನ್ನು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವೀಕ್ಷಕರೇ. ಜೈ ಹಿಂದ್.